ಇವತ್ತು ನಾನು ಮಾಡ್ತಿರೋ ರೆಸಿಪಿ ಟೊಮೊಟೊ ಗೊಜ್ಜು. ನಾನಿಲ್ಲಿ ತಗೊಳ್ತಾ ಇರೋ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಮತ್ತು 6-7 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ತೊಗೋಬೋದು, ಟೊಮೊಟೊ 5 ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ 2, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಫಸ್ಟು ನೀವು ಹಸಿಮೆಣಸಿನ್ಕಾಯಿನ ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ಇದೊಂದೇ ಗ್ಯಾಸ್ ಅವಶ್ಯಕತೆ ಇರೋದು, ಇನ್ನು ಮಿಕ್ಕಿದ್ದೆಲ್ಲ ನೀವು ಕೈಯಲ್ಲೇ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ರೊಟ್ಟಿ, ಚಪಾತಿ, ಮುದ್ದೆ, ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು. ಮತ್ತು ಬೇಗ ಆಗುತ್ತೆ ಇದು ಗೊಜ್ಜು ನೋಡಿ. ಈ ಥರ ಹುರ್ಕೊಂಡ್ಮೇಲೆ ಅದನ್ನು ಜಸ್ಟ್ ಈ ಥರ ಅಂದರೆ ಆ ಸ್ಕಿನ್ ಮೇಲೆ, ಮೆಣಸಿನ್ಕಾಯಿ ಸ್ಕಿನ್ ಮೇಲೆ ಬ್ಲ್ಯಾಕ್ ಕಲರ್ ಬರಬೇಕು, ಸ್ಕಿನ್ ಕ್ಲೀನಾಗಿ ಫ್ರೈ ಆಗಬೇಕು. ಆ ಥರ ಹುರ್ಕೊಂಡ್ರೆ ಸಾಕು, ಅಂದರೆ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ ನಾನು ಕ್ಲೀನಾಗಿ ಕ್ಲೀಚ್ತಾ ಇದ್ದೀನಿ, ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು, ಆವಾಗಲೇ ಆ ಹಸಿಮೆಣಸಿನ್ಕಾಯ ಬಿಟ್ಕೊಳುತ್ತೆ. ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಸ್ಪೂನ್ ಸಹಾಯದಿಂದ ನೀವು ಸ್ಕ್ವೀಸ್ ಮಾಡ್ಬೋದು, ಬಟ್ ಕೈಯಿಂದನೇ ಮಾಡಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಈಗ ನಾನು ಜಜ್ಜಿಟ್ಕೊಂಡಿರ್ತೀನಲ್ಲ ಆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ನಾನು ಈರುಳ್ಳಿ ಹಾಕಿಬಿಟ್ಟು, ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಸ್ವೀಸ್ ಮಾಡಬೇಕು ಸ್ನೇಹಿತರೆ, ಆವಾಗ ಅದರ ರಸ ಬಿಟ್ಕೊಳುತ್ತಲ್ಲ ಆ ಟೇಸ್ಟೇ ಈ ಟೊಮೊಟೊ ಗೊಜ್ಜಿದೆ. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಇದರ ಒಂದೊಂದು ಈರುಳ್ಳಿನೂ ನೀವು ಕೈಯಲ್ಲಿ ಸ್ವೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ನಾನು ಟೊಮೊಟೊ ತುರ್ಕೋತಾ ಇದ್ದೀನಿ. ತುರ್ಕೊಳ್ಳೋದ್ರಿಂದ ನಮಗೆ ಅದು ಸ್ವೀಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ತುಂಬ ಹಣ್ಣಾಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ತುರ್ಕೊಂಡ್ಮೇಲೆ ಫುಲ್ ಎಂಡ್ವರೆಗೂ ತುರಿಯೋಕ್ಕಾಗೋದಿಲ್ಲ, ಆದಮೇಲೆ ಈ ಥರ ಕೈ ಸಹಾಯದಿಂದ ಜಸ್ಟ್ ಈ ಥರ ಸ್ಕ್ವೀಸ್ ಮಾಡಿ ಆ ಸ್ಕಿನ್ ಇರುತ್ತಲ್ಲ ಸ್ಕಿನ್ ತೆಗೆದು ಬಿಡಿ. ಮಧ್ಯ ಮಧ್ಯೆ ಸಿಕ್ಕಿದ್ರೆ ಬಾಯಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಅದು. ನೋಡಿ ನಾನು ಇಲ್ಲಿ ತೆಗಿತಾ ಇದ್ದೀನಿ. ಇದರೆಲ್ಲ ಆ ಟೊಮೊಟೊ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಮತ್ತು ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಏನು ಹಾಕಿರ್ತೀವೋ ಅದನ್ನು ಈ ಟೊಮೊಟೊ ರಸದಲ್ಲಿ ಹೊಂದಿಸ್ಬೇಕು. ನೋಡಿ ಇವಾಗ ನಾನೆಲ್ಲ ಕಲಿಸ್ಬಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಈ ಥರ ಕಿವುಚಿದ್ರೆ ಆ ಚಟ್ನಿಗೆ ಒಳ್ಳೆ ರುಚಿ ಕೊಡುತ್ತೆ. ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಅದಕ್ಕೆ ತಕ್ಕಂತೆ ಖಾರ ಮತ್ತು ಉಪ್ಪು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಟೊಮೊಟೊ ಗೊಜ್ಜು ಸವಿಯಲು ರೆಡಿ. ನೋಡಿ ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ ಈ ಟೊಮೊಟೊ ಗೊಜ್ಜು. ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಈ ರೆಸಿಪಿ ಮಾಡಿ ನನಗೆ ಫೋಟೋ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಕಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಲಿಲ್ಲ ಅಂದರೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.